हलो फ्रेंड्स सक टीवी ना इवत्तु बेंगाली सिनेमा मुक्ति स्टोरी नोड़ता होगण। यह मूवियल ओब युवतिया लिविंग रिलेशनशिप हस्बैंड चीट माड़ी बेरेबलिंदिगे अफेर अन्नु इट्कोंडु कोनेगे इवळन्नु बिट्टु होरटु होग्ताने। आग युवती पुंडितनदिंद एष्टु बिंदु ओदलु अंड फैनली अवळ नोविनिंद होरके बरोदक्के याव डिसिशन गळन्नु तगोंडळु अन्नोदे ई सिनिमाद स्टोरी। सिनिमा स्टार्ट आगुत्तल्ले नावु ई सिनिमाद मुख्य पात्रवादंतह नैनिकाळन्नु नोड्तेवे। आके ओब्ब स्कूल टीचर इन्नोवळन्नु मीट माडोदक्कंत अवळ फ्रेंड आदंतह अतिथि बर्ताळे। आग अतिथि माताड्ता नीन इवत्तिन न्यूस पेपर एनादरू नोडिद्या कल्याण जैलिंद रिलीज आगिदेने अंताळे। अदक्के नैनिका इल्लिगे पेपर बरोदु लेट आगुत्ते अंड नानु इल्ली तुंबा आरामागिदीनि हागागि नीनु मत्ते नन्नन्न ಕಲ್ಕತ್ತಕ್ಕೆ ಹೋಗೋದಕ್ಕೆ ಹೇಳಬೇಡ ಅಂತ ಹೇಳ್ತಾಳೆ। ಆದರೆ ಅತಿಥಿ ಕಲ್ಯಾಣ್ ನಿನಗೆ ಆ ಮನೆಯನ್ನ ಗಿಫ್ಟ್ ಆಗಿ ಕೊಡಬೇಕು ಅಂತ ಹೇಳ್ದ। ಹಾಗಾಗಿ ನೀನು ಒಂದ್ಸಾರಿ ಅಲ್ಲಿಗೆ ಹೋಗಬೇಕು ಅಂತ ಹೇಳ್ತಾಳೆ। ಸೀನ್ ಕಟ್ ಮಾಡಿದ್ರೆ ನೈನಿಕಾ ಕಲ್ಕತ್ತಾ ಕಡೆ ಕಾರಲ್ಲಿ ಟ್ರಾವೆಲ್ ಮಾಡ್ತಾ ತಾನು ತನ್ನ ಬಾಯ್ ಫ್ರೆಂಡ್ ಕಮ್ ಹಸ್ಬೆಂಡ್ ಜೊತೆ ಇದ್ದಂತ ಹಳೆಯ ದಿನಗಳನ್ನು ನೆನಪಿಸಿಕೊಳ್ತಾ ಹೋಗ್ತಾಳೆ। ಸೀನ್ ಕಟ್ ಮಾಡಿದ್ರೆ ಸ್ಟೋರಿ ಫ್ಲ್ಯಾಶ್ ಬ್ಯಾಕ್ ಗೆ ಬರುತ್ತೆ। ಆ ದಿನಗಳಲ್ಲಿ ಕಲ್ಯಾಣ್ ಮತ್ತು ನೈನಿಕಾ ತುಂಬಾ ಖುಷಿಯಾಗಿ ಇರ್ತಾ ಇದ್ರು। ಕಲ್ಯಾಣ್ ಸಿನಿಮಾ ರಂಗದಲ್ಲಿ ತಾನು ಒಬ್ಬ ದೊಡ್ಡ ಡೈರೆಕ್ಟರ್ ಆಗಬೇಕು ಅನ್ಕೊಂಡು ತಾನು ಬರೆದಿರುವಂತ ಸ್ಕ್ರಿಪ್ಟ್ ಗಳನ್ನು ಇಟ್ಕೊಂಡು ಪ್ರೊಡ್ಯೂಸರ್ ಗಳ ಮನೆಗೆ ಓಡಾಡ್ತಾ ಇದ್ದ। ಆದ್ರೆ ಅವನು ಇಷ್ಟೇ ಪ್ರಯತ್ನ ಪಟ್ಟರು ಕೂಡ ಚಾನ್ಸ್ ಗಳು ಸಿಗದೆ ಹೋಗಿದ್ದರಿಂದ ಯಾವುದಾದರೂ ಒಂದು ಕೆಲಸವನ್ನ ಮಾಡ್ಕೊಳ್ತಾ ಫ್ಯಾಮಿಲಿಯನ್ನ ಮೇಂಟೇನ್ ಮಾಡ್ತಾ ಹೋಗಬೇಕು ಅನ್ಕೊಳ್ತಾನೆ। ಆದ್ರೆ ನೈನಿಕಾ ಮಾತ್ರ ಅವನ ಮಾತಿಗೆ ಒಪ್ಪಿಕೊಳ್ಳುತ್ತಿಲ್ಲ। ಕಲ್ಯಾಣ್ ಈ ಮನೆಯ ಜವಾಬ್ದಾರಿ ಎಲ್ಲವನ್ನೂ ಕೂಡ ನಾನೇ ನೋಡ್ಕೊಳ್ತೀನಿ, ಯಾವುದಾದರೂ ಒಂದು ಸಣ್ಣ ಕೆಲಸಕ್ಕೆ ಸೇರ್ಕೊಂಡ್ರು ಕೂಡ ನಮ್ಮ ಲೈಫ್ ನಡೀತಾ ಹೋಗುತ್ತೆ, ಆದ್ರೆ ನೀನ್ ಮಾತ್ರ ಸಿನಿಮಾ ಇಂಡಸ್ಟ್ರಿಲಿ ಒಬ್ಬ ದೊಡ್ಡ ಡೈರೆಕ್ಟರ್ ಆಗಬೇಕು, ಅಂಡ್ ನಿನ್ನ ಯಶಸ್ಸಿನ ಹಿಂದೆ ನಾನು ಒಬ್ಳಿದ್ದೀನಿ ಅನ್ನೋದನ್ನ ಎಲ್ಲ ಜನ ಮಾತಾಡ್ಕೊಳ್ಬೇಕು, ಅಷ್ಟು ಸಾಕು ನನಗೆ ಅಂತಾಳೆ। ಮತ್ತೆ ಸ್ಕೂಲ್ಗೆ ಟೈಮ್ ಆಗಿದ್ರಿಂದ ಅಲ್ಲಿಂದ ಹೊರಟು ಹೋಗ್ತಾಳೆ। ಹೀಗೆ ಆರಾಮಾಗಿ ಸಾಕ್ತಾ ಸಾಕ್ತಾ ಇದ್ದಂತ ಇವರ ಲೈಫಲ್ಲಿ ನಿಧಾನವಾಗಿ ಒಂದಷ್ಟು ಬದಲಾವಣೆಗಳು ಕಾಣಿಸತೊಡಗುತ್ತವೆ। ನೈನಿಕಾ ಕಲ್ಯಾಣ್ಗೆ ಫುಡ್ ಅನ್ನು ಸರ್ವ್ ಮಾಡ್ತಾಳೆ, ಆದ್ರೆ ಕಲ್ಯಾಣ್ ಮಾತ್ರ ಈ ಊಟನೇ ಚೆನ್ನಾಗಿಲ್ಲ ಅಂತ ಅವಳ ಮೇಲೆ ರೇಗಾಡಿ ನಾನು ಯಾವುದು ಕೂಡ ಕೆಲಸ ಮಾಡ್ತಾ ಇಲ್ಲ ಅಂತ ಈ ತರದ ಊಟವನ್ನ ಆಗ್ತಾ ಇದೆ ಅಂತ ಬೈತಾನೆ। ಆದ್ರೆ ಕಲ್ಯಾಣ್ ಮಾತುಗಳನ್ನು ಕೇಳಿದಂತ ನೈನಿಕಾ ಊಟ ಚೆನ್ನಾಗಿಲ್ವೇನೋ ಅನ್ಕೊಂಡು ಸರಿ ಒಂದು 10 ನಿಮಿಷ ನಾನು ಮತ್ತೆ ಕುಕ್ ಮಾಡ್ತೀನಿ ಅಂತ ಹೇಳ್ತಾಳೆ। ಆದ್ರೆ ಕಲ್ಯಾಣ್ ಅವಳ ಮಾತುಗಳನ್ನು ಕೇಳಿಸಿಕೊಳ್ಳದೆ ನನಗೆ ತುಂಬಾ ಕೆಲಸ ಇದೆ, ಹಾಗಾಗಿ ನೀನು ಮಾಡೋ ಅಡುಗೆಗೋಸ್ಕರ ವೇಟ್ ಮಾಡ್ತಾ ಇರೋದಕ್ಕಾಗಲ್ಲ, ನಾಳೆ ನನಗೆ ಪ್ರೊಡ್ಯೂಸರ್ ಜೊತೆ ಮೀಟಿಂಗ್ ಕೂಡ ಇದೆ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ। ಇನ್ನು ಮಾರ್ನಿಂಗ್ ನೈನಿಕಾ ಎದ್ದೇಳುವಷ್ಟರಲ್ಲಿ ಕಲ್ಯಾಣ್ ಅಲ್ಲಿಂದ ಹೊರಟು ಹೋಗಿರ್ತಾನೆ। ಆಗ ನೈನಿಕಾ ಕಲ್ಯಾಣ್ಗೆ ಕಾಲ್ ಮಾಡಿ ನೀನು ಹೊರಕ್ಕೆ ಹೋಗ್ತಾ ಇದ್ದೀನಿ ಅಂತ ನನಗೊಂದು ಮಾತು ಹೇಳ ಹೋಗ್ಬೋದಿತ್ತಲ್ಲ ಅಂತ ಕೇಳ್ತಾಳೆ। ಆಗ ಅದಕ್ಕೆ ಕಲ್ಯಾಣ್ ನಾನು ನಿನ್ನೇ ಹೇಳಿದ್ನಲ್ವಾ ಇವತ್ತು ಪ್ರೊಡ್ಯೂಸರ್ ಮೀಟಿಂಗ್ ಇದೆ ಹೋಗ್ಬೇಕು ಅಂತ ಹೇಳ್ತಾನೆ। ಅದಕ್ಕೆ ನೈನಿಕಾ ನೀನ್ ನನಗೆ ಫೈನಲ್ ಸ್ಕ್ರಿಪ್ಟ್ ಕೂಡ ಹೇಳಲಿಲ್ಲ ಅಂತಾಳೆ। ಆದ್ರೆ ಕಲ್ಯಾಣ್ ತಕ್ಷಣ ನನಗೆ ಪ್ರೊಡ್ಯೂಸರ್ ಕಾಲ್ ಮಾಡ್ತಾ ಇದ್ದಾರೆ, ನಾನು ಆಮೇಲೆ ನಿನ್ನ ಕಾಲ್ ಮಾಡ್ತೀನಿ ಅಂತ ಹೇಳಿ ಅವಳ ಫೋನ್ ಕಾಲ್ ಅನ್ನು ಕಟ್ ಮಾಡ್ತಾನೆ। ಇನ್ನು ಕಲ್ಯಾಣ್ ಹಾಗೆ ಫೋನ್ ಕಟ್ ಮಾಡಿದ್ದರಿಂದ ನೈನಿಕಾ ತುಂಬಾ ಬೇಜಾರಾಗ್ತಾ ಇರುವಂತ ಸಂದರ್ಭದಲ್ಲಿ ಅವರ ಮನೆಯ ಡೋರ್ ಅನ್ನು ಯಾರೋ ಹೊಡಿತಾರೆ। ಆಗ ನೈನಿಕಾ ಡೋರ್ ಅನ್ನು ಓಪನ್ ಮಾಡಿ ನೋಡಿದ್ರೆ ಆರ್ಕೆ ಮತ್ತು ಅವನ ಮದರ್ ಶಾಂತಿ ಒಳಗೆ ಬರ್ತಾರೆ। ಆಗ ಶಾಂತಿ ನೈನಿಕಾಳನ್ನ ನನ್ನ ಮಗನಿಗೆ ನೀವು ಟ್ಯೂಷನ್ ಹೇಳಬೇಕು ಅಂತ ಕೇಳ್ಕೊಳ್ತಾಳೆ। ಅದಕ್ಕೆ ನೈನಿಕಾ ನನಗೆ ಮನೆಯಲ್ಲಿ ಕೂಡ ತುಂಬಾ ಕೆಲಸಗಳಿರ್ತವೆ, ಅಂಡ್ ನನ್ನ ಹಸ್ಬೆಂಡ್ ಕೂಡ ಇದಕ್ಕೆಲ್ಲ ಒಪ್ಕೊಳ್ಳೋದಿಲ್ಲ, ಸೊ ಹಾಗಾಗಿ ಸಾರಿ ಅಂತಾಳೆ। ಅದಕ್ಕೆ ಶಾಂತಿ ಮಾತಾಡ್ತಾ ನನ್ನ ಮಗ ಆರ್ಕೆಗೆ ಹೇಳ್ಕೊಡೋಣ ಅಂದ್ರೆ ನಾನೇನು ಅಷ್ಟಾಗಿ ಓದ್ಕೊಂಡವಳಲ್ಲ, ಒಂದ್ ವೇಳೆ ಅವನ ಫಾದರ್ ಬದುಕಿದ್ರೆ ಅವರೇ ಎಲ್ಲವನ್ನು ಕೂಡ ನೋಡ್ಕೊಳ್ತಾ ಇದ್ರು ಅಂತ ಹೇಳ್ತಾಳೆ। ಇದರಿಂದಾಗಿ ನೈನಿಕಾ ಶಾಂತಿಯ ನೋವನ್ನು ಅರ್ಥ ಮಾಡಿಕೊಂಡು ಸರಿ ಟ್ಯೂಷನ್ ಹೇಳ್ಕೊಡ್ತೀನಿ ಅಂತ ಹೇಳಿ ಕೆಲವೊಂದು ಕಂಡೀಷನ್ ಗಳನ್ನ ಹಾಕಿ ಅಕ್ಸೆಪ್ಟ್ ಮಾಡ್ತಾಳೆ। ಸೀನ್ ಕಟ್ ಮಾಡಿದ್ರೆ ಇನ್ನು ಆರ್ಕೆ ತನ್ನ ಕ್ಲಾಸ್ಗೆ ಹೋಗ್ತಾ ಇರಬೇಕಾದ್ರೆ ಅಲ್ಲಿದ್ದಂತ ಜೆಸ್ಸಿ ಅನ್ನುವಂತ ಹುಡುಗಿ ಕೆಲವೊಂದು ಸ್ಟೂಡೆಂಟ್ ಗಳ ಜೊತೆ ಸೇರಿ ಆರ್ಕೆಯನ್ನ ಟೀಸ್ ಮಾಡ್ತಾ ಇರ್ತಾಳೆ, ಅಂಡ್ ಅವಳು ಆರ್ಕೆ ಹತ್ರ ಮಾತಾಡ್ತಾ ನಾನಂದ್ರೆ ನಿನಗೆ ಇಷ್ಟ ಅಂತಲ್ವಾ, ಹಾಗಾದ್ರೆ ನನಗೋಸ್ಕರ ಏನಾದ್ರೂ ಮಾಡ್ತೀಯಾ ಅಂತ ಕೇಳ್ತಾಳೆ। ಅದಕ್ಕೆ ಆರ್ಕೆ ಆ ಮಾಡ್ತೀನಿ ಅಂತಾನೆ। ಆಗ ಜೆಸ್ಸಿ ಆರ್ಕೆ ಬ್ಯಾಗ್ ನಲ್ಲಿ ಇದ್ದಂತ ವಾಟರ್ ಬಾಟಲ್ ನ ಕೆಳಕ್ಕೆ ಬಿಸಾಕಿ ಈ ದಿನ ಪೂರ್ತಿ ನೀನು ನೀರನ್ನೇ ಕುಡಿದೇ ಇರು ಅಂತ ಹೇಳ್ತಾಳೆ। ಇನ್ನು ಅದೇ ಸ್ಕೂಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಂತ ನೈನಿಕಾ ಇದೆಲ್ಲವನ್ನು ಕೂಡ ನೋಡಿ ಆ ಟೀಸ್ ಮಾಡ್ತಾ ಇದ್ದಂತ ಸ್ಟೂಡೆಂಟ್ಸ್ ಗೆ ವಾರ್ನಿಂಗ್ ಮಾಡ್ತಾಳೆ, ಇನ್ನೊಂದ್ಸಾರಿ ಏನಾದ್ರೂ ಈ ತರ ಎಲ್ಲ ನಡೆದ್ರೆ ನಿಮ್ಮ ಪೇರೆಂಟ್ಸ್ ಗೆ ಕಂಪ್ಲೇಂಟ್ ಮಾಡಬೇಕಾಗುತ್ತೆ ಅಂತಾಳೆ। ಇನ್ನು ನೈನಿಕಾ ಕ್ಲಾಸ್ ರೂಮ್ ಅಲ್ಲಿ ಪಯಮನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇರಬೇಕಾದ್ರೆ ಅದನ್ನ ಕೇಳ್ತಾ ಇದ್ದಂತ ಆರ್ಕೆ ನೈನಿಕಾಳನ್ನ ಉಹಿಸಿಕೊಳ್ತಾ ಇರ್ತಾನೆ। ಸೀನ್ ಕಟ್ ಮಾಡಿದ್ರೆ ಆರ್ಕೆಯ ಮದರ್ ಶಾಂತಿಯನ್ನ ಅವಳತ್ತೆ ಬೈತಾ ಇರ್ತಾರೆ, ನೀನು ನನ್ನ ಫ್ಯಾಮಿಲಿಯನ್ನ ಸರ್ವನಾಶ ಮಾಡೋದಕ್ಕಂತಲೇ ಬಂದಿದೀಯಾ, ನನ್ನ ದೊಡ್ಡ ಮಗನನ್ನ ಈಗಾಗಲೇ ಕೊಂದಾಕ್ಬಿಟ್ಟೆ, ಈಗ ನನ್ನ ಎರಡನೇ ಮಗನನ್ನು ಕೂಡ ಬಲಿಯಲ್ಲಿ ಹಾಕೊಳ್ತಾ ಇದೀಯ ಅಂತ ಬೈತಾ ಇರ್ತಾಳೆ। ಅಷ್ಟರಲ್ಲಿ ಆರ್ಕೆಯ ಚಿಕ್ಕಪ್ಪನಾದಂತಹ ಕೃಷ್ಣ ಆರ್ಕೆಯ ಮದರ್ ಶಾಂತಿಯನ್ನ ಹೊರಕ್ಕೆ ಕರ್ಕೊಂಡು ಹೋಗೋದಕ್ಕಂತ ಅಲ್ಲಿಗೆ ಬರ್ತಾನೆ। ಆಗ ಆರ್ಕೆ ಹೆಜ್ಜಿ ತನ್ನ ಚಿಕ್ಕ ಮಗ ಕೃಷ್ಣನ ಹತ್ರ ಮಾತಾಡ್ತಾ ನನ್ನನಿಗೆ ಒಬ್ಬ ಒಳ್ಳೆ ಹುಡುಗಿಯನ್ನ ನೋಡಿ ಮದುವೆಯನ್ನ ಮಾಡ್ತೀನಿ, ಹಾಗಾಗಿ ಇವಳ ಜೊತೆ ತಿರುಗಾಡೋದನ್ನ ಬಿಟ್ಬಿಡು ಅಂತಾಳೆ। ಆದ್ರೆ ಕೃಷ್ಣ ಮಾತ್ರ ಅದಕ್ಕೆಲ್ಲ ತಲೆ ಕೆಡಿಸಿಕೊಳ್ಳದೆ ಶಾಂತಿಯನ್ನ ಹೊರಕ್ಕೆ ಕರ್ಕೊಂಡು ಹೋಗ್ತಾನೆ। ಸೀನ್ ಕಟ್ ಮಾಡಿದ್ರೆ ನೈನಿಕಾ ಮತ್ತು ಅವಳ ಫ್ರೆಂಡ್ ಅತಿಥಿ ಮಾತಾಡ್ಕೊಳ್ತಾ ಇರ್ತಾರೆ, ನೀನು ಕಲ್ಯಾಣ್ಗೆ ತುಂಬಾ ಫ್ರೀಡಮ್ ಅನ್ನ ಕೊಟ್ಬಿಟ್ಟಿದೀಯಾ, ಹಾಗಾಗಿ ನ್ಯಾತ ಎಲ್ಲೆಂದ್ರಲ್ಲಿ ಎಂಜಾಯ್ ಮಾಡ್ತಾ ಇರ್ತಾನೆ ಅಂತ ಹೇಳ್ತಾಳೆ। ಸೊ ಅಷ್ಟರಲ್ಲಿ ಕಲ್ಯಾಣ್ ಅಲ್ಲಿಗೆ ಬರ್ತಾನೆ। ಆಗ ನೈನಿಕಾ ನಾಳೆ ಬೆಳಿಗ್ಗೆ ನೀನು ಒಂದ್ ಸ್ವಲ್ಪ ಫೋನ್ ಬಿಲ್ ಅನ್ನ ಕಟ್ಬಿಡ್ತೀಯ ಅಂತ ಕೇಳ್ತಾಳೆ। ಅದಕ್ಕೆ ಕಲ್ಯಾಣ್ ಖಂಡಿತವಾಗ್ಲೂ ಪೇ ಮಾಡ್ತೀನಿ, ಹಾಗೇನೆ ಕರೆಂಟ್ ಬಿಲ್ ಅನ್ನು ಕೊಡು, ಹಾಗೇನೆ ಇನ್ಯಾವ ಬಿಲ್ಗಳನ್ನ ಕಟ್ಬೇಕು ಎಲ್ಲವನ್ನೂ ಕೂಡ ಕೊಟ್ಬಿಡು, ಯಾಕಂದ್ರೆ ನಾನು ಈ ಮನೆಯಲ್ಲಿ ಖಾಲಿಯಾಗಿದ್ದೀನಿ
ಇದ್ದೀನಲ್ವಾ ಅಂತ ಹೇಳಿ ರೂಮ್ಗೆ ಹೊರಟು ಹೋಗ್ತಾನೆ. ಇನ್ನು ಆತನ ಮಾತುಗಳೆಲ್ಲವನ್ನೂ ಕೂಡ ಕೇಳಿದಂತ ಅತಿಥಿ ನೈನಿಕ ಜೊತೆ ನೀನು ನಿನ್ನ ಲೈಫಲ್ಲಿ ಹ್ಯಾಪಿಯಾಗಿ ಇಲ್ವಲ್ಲ ಅಂತ ಕೇಳ್ತಾಳೆ. ಅದಕ್ಕೆ ನೈನಿಕ ಆ ತರ ಏನೂ ಇಲ್ಲ, ಕಲ್ಯಾಣ್ ಒಂದ್ ಸ್ವಲ್ಪ ವರ್ಕ್ ಫ್ರಸ್ಟ್ರೇಷನ್ ಅಲ್ಲಿ ಇದ್ದಾನಷ್ಟೇ ಅಂತ ಹೇಳ್ತಾಳೆ. ಅದಕ್ಕೆ ಅತಿಥಿ ನೀನು ನಿಜವನ್ನ ತುಂಬಾ ಕಾಲ ಬಚ್ಚಿಡೋದಕ್ಕಾಗಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾಳೆ. ಆನಂತರ ನೈನಿಕ ಮಲ್ಕೊಂಡ ನಂತರ ಕಲ್ಯಾಣ್ ಸೀಕ್ರೆಟ್ ಆಗಿ ಫೋನ್ ಅಲ್ಲಿ ಮಾತಾಡ್ತಾ ಇರ್ತಾನೆ. ಅಂಡ್ ನೈನಿಕ ಅದನ್ನ ಗಮನಿಸ್ತಾಳೆ. ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ಪೇಪರ್ ನಲ್ಲಿ ಕಲ್ಯಾಣ್ ಮೂವಿಯ ಓಪನಿಂಗ್ ನ್ಯೂಸ್ ಅನ್ನು ನೋಡಿ ನಿನ್ನ ಸಿನಿಮಾ ಓಪನಿಂಗ್ ಬಗ್ಗೆ ನನಗೆ ಯಾಕೆ ಹೇಳಲಿಲ್ಲ ಅಂತ ಕೇಳ್ತಾಳೆ. ಅದಕ್ಕೆ ಕಲ್ಯಾಣ್ ಅದರಲ್ಲಿ ಹೇಳೋದಕ್ಕೆ ಏನಿದೆ, ಮೂವಿ ಓಪನಿಂಗ್ ಅಷ್ಟೇ ಅಲ್ವಾ ಆಗಿರೋದು, ಇನ್ನು ಮೂವಿ ಕಂಪ್ಲೀಟ್ ಆಗೋದಕ್ಕೆ ತುಂಬಾನೇ ಪ್ರೋಸೆಸ್ ಇದೆ, ಅದು ಕೂಡ ನಾನು ಮೂವಿ ಕಂಪ್ಲೀಟ್ ಆಗೋವರೆಗೂ ಕೂಡ ಯಾರಿಗೂ ಹೇಳಬಾರ್ದು ಅಂತ ಅನ್ಕೊಂಡಿದ್ದೆ ಅಂತ ಹೇಳ್ತಾನೆ. ಅದನ್ನ ಕೇಳಿದಂತ ನೈನಿಕ ನನಗೂ ಕೂಡ ಹೇಳಬಾರ್ದು ಅನ್ಕೊಂಡ್ಯಾ, ನಾನು ಏನಾದರೂ ಹೊರಗ್ನವಳ ಅಂತ ಕೇಳ್ತಾಳೆ. ಅದಕ್ಕೆ ಕಲ್ಯಾಣ್ ತುಂಬಾ ಸಿಂಪಲ್ ಆಗಿ ಹಾಗಾದ್ರೆ ನೀನೇನು ನನ್ನ ಹೆಂಡತಿನ ಅಂತ ಕೇಳ್ತಾನೆ. ಅವನ ಮಾತುಗಳಿಗೆ ನೈನಿಕ ತುಂಬಾನೇ ನೊಂದ್ಕೊಳ್ತಾ ಹಾಗಾದ್ರೆ ನಾನು ನಿನಗೋಸ್ಕರ ಏನು ಕೂಡ ಮಾಡಲಿಲ್ವಾ, ನೀನು ಇವತ್ತು ಈ ಸ್ಟೇಜ್ ಗೆ ಬರೋದಕ್ಕೆ ನಾನು ನನ್ನ ಲೈಫ್ ಅನ್ನ ತುಂಬಾ ಸ್ಯಾಕ್ರಿಫೈಸ್ ಮಾಡಿದ್ದೀನಿ ಅಂತ ಹೇಳ್ತಾಳೆ. ಅದಕ್ಕೆ ಕಲ್ಯಾಣ್ ನಾನೇನು ಇಲ್ಲ ಅಂತ ಹೇಳ್ದಿಲ್ಲ, ಹೇಳಬೇಕಂದ್ರೆ ನೀನೇ ಅಲ್ಲ, ನನಗೆ ರೋನಿತ ಕೂಡ ತುಂಬಾ ಹೆಲ್ಪ್ ಮಾಡಿದ್ಲು, ಆದ್ರೆ ಯಾರು ಕೂಡ ನಿಂತಾರೆ ಹೇಳ್ಕೊಳ್ತಾ ಇಲ್ಲ ಅಂತ ಹೇಳ್ತಾನೆ. ಇನ್ನು ಅವನ ಮಾತುಗಳನ್ನ ಕೇಳಿ ಶಾಕ್ ಆದಂತ ನೈನಿಕ ಈ ರೋನಿತ ಯಾರು ಅಂತ ಕೇಳ್ತಾಳೆ. ಆಗ ಕಲ್ಯಾಣ್ ರೋನಿತಾ ನನ್ನ ಸಿನಿಮಾದ ಹೀರೋಯಿನ್, ಆಕೆ ನನಗೋಸ್ಕರ ತುಂಬಾನೇ ಹೆಲ್ಪ್ ಮಾಡಿದ್ಲು, ಅಂಡ್ ಅವಳಿಂದಾಗಿ ನನಗೆ ಈ ಚಾನ್ಸ್ ಸಿಕ್ತು ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ. ಸೀನ್ ಕಟ್ ಮಾಡಿದ್ರೆ ಆರ್ಕೆ ತನ್ನ ಮನೆಯಲ್ಲಿ ಗಿಟಾರ್ ಅನ್ನ ಪ್ಲೇ ಮಾಡ್ತಾ ಇರ್ತಾನೆ. ಆಗ ಅಲ್ಲಿಗೆ ಬಂದಂತ ಕೃಷ್ಣ ಆರ್ಕೆ ಮೇಲೆ ಸಿಟ್ಟಾಗಿ ಬೈತಾ, ಸರಿಯಾಗಿ ಓದ್ಕೊಳ್ಳೋದನ್ನ ಬಿಟ್ಟು ಈ ಗಿಟಾರ್ ಅನ್ನ ಪ್ಲೇ ಮಾಡ್ತಾ ಇದೀಯ, ನೀನ್ ಓದೋದಕ್ಕೋಸ್ಕರ ನಾವೆಷ್ಟು ದುಡ್ಡನ್ನು ಖರ್ಚು ಮಾಡ್ತಾ ಇದೀವಿ ಅನ್ನೋದೇನಾದ್ರೂ ನಿನ್ ಗೊತ್ತಾ ಅಂತ ಕೂಗಾಡ್ತಾನೆ. ಆಗ ಶಾಂತಿ ಅವನ ಹತ್ರಕ್ಕೆ ಬಂದು ನೀವೇನು ನನ್ನ ಮಗನಿಗೋಸ್ಕರ ದುಡ್ಡನ್ನ ಖರ್ಚು ಮಾಡುವಂತ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾಳೆ. ಆದ್ರೆ ಅವನಿಗೆ ಶಾಂತಿ ಮೇಲೆ ಇದ್ದಂತ ಇಂಟ್ರೆಸ್ಟ್ ಇಂದಾಗಿ ಇಲ್ಲ ಅದಕ್ಕೆ ನಾನು ಅವನನ್ನು ಓದಿಸ್ತೀನಿ ಅಂತಾನೆ. ಇನ್ನು ಅದೆಲ್ಲವನ್ನೂ ಕೂಡ ಕೇಳಿಸ್ಕೊಂಡಂತಹ ಆರ್ಕೆ ಅಜ್ಜಿ ನಿನಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದೇ ಇಲ್ಲ, ನಿನ್ನಿಂದಾಗಿ ನಮ್ಮ ಫ್ಯಾಮಿಲಿ ಹಾಳಾಗೋಯ್ತು ಅಂತ ಬೈತಾ ಇರ್ತಾಳೆ. ಆಗ ಕೃಷ್ಣ ತನ್ನ ಮದರ್ ಅನ್ನ ಅಲ್ಲಿಂದ ಹೊರಕ್ಕೆ ಕರ್ಕೊಂಡು ಹೋಗ್ಬಿಡ್ತಾನೆ. ಆಗ ಆರ್ಕೆ ತನ್ನ ಮದರ್ ಶಾಂತಿ ಹತ್ರ ಮಾತಾಡ್ತಾ, ಅಮ್ಮ ನಾವಿಬ್ರು ಇಲ್ಲಿಂದ ಎಲ್ಲಾದ್ರೂ ದೂರಕ್ಕೆ ಹೊರಟೋಗ್ಬಿಡೋಣ ಅಂತ ಹೇಳ್ತಾನೆ. ಅದಕ್ಕೆ ಶಾಂತಿ ಸರಿ ಹೊರಟೋಗ್ಬಿಡೋಣ, ಆದ್ರೆ ಈಗಲ್ಲ, ನಿನ್ನ ಎಜುಕೇಶನ್ ಎಲ್ಲವೂ ಕೂಡ ಮುಗಿದ ನಂತರ ಅಂತಾಳೆ. ಇದರಿಂದ ಸಿಟ್ಟಾಗಿ ಹೋದಂತ ಆರ್ಕೆ ನಿನಗೆ ಮನೆಯಲ್ಲೇ ಇರೋದಕ್ಕೆ ನಿನಗೆ ಬೇಕಾದಂತ ತುಂಬಾ ಇಂಟ್ರೆಸ್ಟ್ ಗಳಿದಾವಲ್ವಾ, ಹಾಗಾಗಿನೇ ಇಲ್ಲೇ ಇರಬೇಕು ಅಂತ ಐತಿ ಅಂತ ಹೇಳ್ತಾನೆ. ಮಗನ ಈ ಮಾತುಗಳಿಗೆ ಸಿಟ್ಟಾದಂತ ಶಾಂತಿ ನಿನ್ನ ಎಜುಕೇಶನ್ಗೆ ಈ ಮನೆಯನ್ನ ನಡೆಸೋದಕ್ಕೆ ದುಡ್ಡು ಇಲ್ಲಿಂದ ಬರ್ತಾ ಇದೆಯಾ ಅನ್ಕೊಂಡಿದ್ಯಾ, ನಿನ್ನ ಫಾದರ್ ಏನೋ ಮೈ ತುಂಬಾ ಸಾಲಗಳನ್ನ ಮಾಡಿ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಟ್ರು, ಇನ್ನು ನಾನೇ ಹೊರಕ್ಕೆ ಹೋಗಿ ಕೆಲಸ ಮಾಡೋಣ ಅಂದ್ರೆ ನಾನು ಅಷ್ಟಾಗೇನು ಓದ್ಕೊಂಡಿಲ್ಲ, ಹಾಗಾಗಿ ನಿನ್ನ ಎಜುಕೇಶನ್ಗೆ ದುಡ್ಡು ಎಲ್ಲಿಂದ ಬರುತ್ತೆ ಅಂತಾಳೆ. ಅದಕ್ಕೆ ಆರ್ಕೆ ನಾನು ಓದೋದಕ್ಕೆ ಬೇಕಾದಂತ ದುಡ್ಡನ್ನ ನಾನೇ ಸಂಪಾದನೆ ಮಾಡ್ಕೊಳ್ತೀನಿ ಅಂತಾನೆ. ಅದಕ್ಕೆ ಅವನ ಮದರ್ ಶಾಂತಿ ಹೇಳ್ತಾರೆ, ನೀನು ದುಡ್ಡನ್ನ ಸಂಪಾದಿಸೋದಕ್ಕೆ ನಿನಗೆ ಯಾವ ಅರ್ಹತೆ ಇದೆ ಅಂತ ಕೇಳ್ತಾರೆ. ಅದಕ್ಕೆ ಯಾರಿಗೆ ಹೇಳ್ತಾನೆ, ನಾನು ನೈನಿಕಾ ಮೇಡಮ್ ಹತ್ರ ಹೆಲ್ಪ್ ಅನ್ನ ಕೇಳ್ತೀನಿ, ಆಕೆ ಬೇರೆ ಇವ್ರ ತರ ಅಲ್ಲ, ತುಂಬಾ ಒಳ್ಳೆಯವರು, ಇನ್ನು ಮುಖ್ಯವಾಗಿ ಹೇಳ್ಬೇಕಂದ್ರೆ ನಿಂತಾರ ಅಂತೂ ಅಲ್ವೇ ಅಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ. ಸೀನ್ ಕಟ್ ಮಾಡಿದ್ರೆ ಆರ್ಕೆ ಸ್ಕೂಲ್ ಕ್ಯಾಂಟೀನ್ ನಲ್ಲಿ ಕೂತ್ಕೊಂಡಿರ್ಬೇಕಾದ್ರೆ ಅಲ್ಲಿಗೆ ಬಂದಂತ ಜೆಸಿಕಾ ಅವನ ಹತ್ರ ಸಾರಿ ಕೇಳ್ತಾಳೆ ಮತ್ತು ಐಸ್ ಕ್ರೀಮ್ ತಿನ್ನೋದಕ್ಕೆ ಹೋಗೋಣ ಅಂತಾಳೆ. ಅದಕ್ಕೆ ಆರ್ಕೆ ಕೂಡ ಸರಿ ಹೋಗೋಣ, ಆದ್ರೆ ಇವತ್ತಲ್ಲ ನಾಳೆ ಹೋಗೋಣ ಅಂತಾನೆ. ಅದಕ್ಕೆ ಜೆಸಿ ಏನ್ ನಾಳೆನಾ, ಹೋಗ್ಲಿ ಮುಂದಿನ ತಿಂಗಳೇ ಹೋಗೋಣ ಬಿಡು, ಯಾಕಂದ್ರೆ ನಿನ್ನ ಹತ್ರ ದುಡ್ಡಿಲ್ಲ ಅನ್ನೋದು ನಮ್ಗೆಲ್ಲ ಗೊತ್ತು, ಈ ಮಾತ್ರಕ್ಕೆ ನನ್ನನ್ನು ಇಷ್ಟಪಡೋದ, ಯಾವತ್ತಾದ್ರೂ ನೀನು ನಿನ್ನ ಡ್ರೆಸ್ಸಿಂಗ್ ಅನ್ನ ಸರಿಯಾಗಿ ನೋಡ್ಕೊಂಡಿದ್ಯಾ, ಯಾವ ಅರ್ಹತೆ ಇದೆ ಅಂತ ನೀನ್ ನನ್ನ ಇಷ್ಟಪಡ್ತೀಯಾ ಅಂತಾಳೆ. ಇದರಿಂದ ಎಲ್ಲರ ಮುಂದೆ ತುಂಬಾ ಅವಮಾನಿತನಾದಂತಹ ಆರ್ಕೆ ಅಲ್ಲಿಂದ ಎದ್ದು ಹೋಗ್ತಾ ಇರ್ಬೇಕಾದ್ರೆ ಬೇಕಂತಲೇ ಒಬ್ಬ ಸ್ಟೂಡೆಂಟ್ ಅವನಿಗೆ ಡ್ಯಾಶ್ ಹೊಡೆದು ಅವನ ಪ್ಲೇಟ್ ಅಲ್ಲಿ ತಂದಿದ್ದಂತ ಫುಡ್ ಎಲ್ಲವನ್ನು ಕೂಡ ಅವನ ಮೇಲೆ ಬೀಳಿಸ್ತಾನೆ. ಇನ್ನು ಅದನ್ನು ನೋಡ್ತಾ ಇದ್ದಂತ ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ಗೇಲಿ ಮಾಡಿ ನಗ್ತಾ ಇರ್ತಾರೆ. ಸೊ ಹೀಗೆ ಆರ್ಕೆ ಬೇಜಾರಾಗುತ್ತಲೇ ನೈನಿಕ ಮನೆಗೆ ಬರ್ತಾನೆ. ಇನ್ನು ಅವನನ್ನು ನೋಡಿದಂತ ನೈನಿಕ, ಯಾಕೆ ಅಳ್ತಾ ಇದೀಯಾ, ಹುಡುಗ್ರ ಯಾವತ್ತಾದ್ರೂ ಅಳ್ತಾರ, ಸರಿ ನೀನು ಬೇಗ ಹೋಗಿ ಸ್ನಾನ ಮಾಡ್ಕೊಂಡು ಬಾ, ಏನ್ ಪರವಾಗಿಲ್ಲ ಅಂತಾಳೆ. ಆನಂತರ ಆರ್ಕೆ ಸ್ನಾನವನ್ನ ಮಾಡ್ಕೊಂಡು ಬರ್ತಾನೆ, ನೈನಿಕ ಅವನಿಗೆ ಒಂದಷ್ಟು ಫುಡ್ ಅನ್ನ ಕೊಡ್ತಾಳೆ. ಸೊ ಹಾಗೆ ಅವರಿಬ್ಬರು ಒಳ್ಳೆ ಫ್ರೆಂಡ್ಸ್ ಆಗಿ ಹೋಗ್ತಾರೆ. ಸೀನ್ ಕಟ್ ಮಾಡಿದ್ರೆ ರೋನಿತಾ ಕಲ್ಯಾಣ್ ಜೊತೆ ಮಾತಾಡ್ತಾ, ನನ್ನ ಜೊತೆ ತುಂಬಾ ಟೈಮ್ ಅನ್ನ ಸ್ಪೆಂಡ್ ಮಾಡ್ತಾ ಇದೀಯಾ, ಹಾಗಾದ್ರೆ ಇದಕ್ಕೆಲ್ಲ ನಿನ್ನ ಹೆಂಡತಿ ಏನು ಅನ್ನೋದಿಲ್ವಾ ಅಂತ ಕೇಳ್ತಾಳೆ. ಅದಕ್ಕೆ ಕಲ್ಯಾಣ್, ನೈನಿಕ ಏನು ನನ್ನ ವೈಫ್ ಅಲ್ಲ, ನಾನು ಹಾಕಿರುವಂತ ಕಂಡೀಷನ್ ಗಳನ್ನ ಒಪ್ಕೊಂಡು ಇರುವಂತಹ ಹೆಂಡತಿ ತರ ಹೆಂಡತಿ ಅಷ್ಟೇ ಅಂತಾನೆ. ಸೊ ಆನಂತರ ಕಲ್ಯಾಣ್ ಫುಲ್ ಆಗಿ ಡ್ರಿಂಕ್ಸ್ ಮಾಡಿ ಮನೆಗೆ ಬಂದು ಮಲ್ಕೊಳ್ತಾನೆ. ಅಷ್ಟರಲ್ಲಿ ರೋನಿತಾ ಅವನಿಗೆ ಕಾಲ್ ಮಾಡ್ತಾಳೆ, ಆಗ ನೈನಿಕ ಕಾಲ್ ಲಿಫ್ಟ್ ಮಾಡಿ ಮಾತಾಡ್ತಾಳೆ. ಸೀನ್ ಕಟ್ ಮಾಡಿದ್ರೆ ಮಾರನೇ ದಿನ ಬೆಳಿಗ್ಗೆ ಕಲ್ಯಾಣ್ ನೀನ್ ನನ್ನನ್ನು ಕೇಳದೆ ನನ್ನ ಫೋನ್ ಅನ್ನ ಯಾಕೆ ಲಿಫ್ಟ್ ಮಾಡಿದೆ ಅಂತ ನೈನಿಕ ಮೇಲೆ ಜಗಳ ಮಾಡ್ತಾನೆ. ಸೊ ಆನಂತರ ನೈನಿಕ ಸ್ಕೂಲ್ಗೆ ಹೊರಟು ಹೋಗ್ತಾಳೆ. ಅಂಡ್ ಕ್ಲಾಸ್ ಮುಗಿದ ನಂತರ ಆರ್ಕೆಯನ್ನ ನೋಡಿ, ನೀನ್ ಯಾವಾಗ್ಲೂ ಕೂಡ ನನ್ನ ಹಿಂದೆ ಯಾಕೆ ತಿರ್ಗ್ತಾ ಇರ್ತೀಯ, ಹೋಗ್ ಸರಿಯಾಗಿ ಓದ್ಕೋ ಅಂತ ಬೈತಾಳೆ. ಇನ್ನು ಅದೆಲ್ಲವನ್ನೂ ಕೂಡ ನೋಡಿದಂತಹ ಜೆಸ್ಸಿ ಆರ್ಕೆಯನ್ನ ರೇಗಿಸ್ತಾಳೆ. ಸೊ ಇದೆಲ್ಲದರಿಂದಾಗಿ ಆರ್ಕೆ ಬಾತ್ರೂಮ್ ಅಲ್ಲಿ ಹೇಳ್ತಾ ಇರ್ತಾನೆ. ಹೀಗೆ ನೈನಿಕ ಸ್ಕೂಲಿಂದ ಮನೆಗೆ ಬರುವಷ್ಟರಲ್ಲಿ ಕಲ್ಯಾಣ್ ರೋನಿತಾ ಜೊತೆ ಮನೆಯಲ್ಲಿ ಇರ್ತಾನೆ. ನೈನಿಕ ರೂಮ್ ಒಳಗೆ ಬಂದು ಅವರಿಬ್ಬರನ್ನ ನೋಡ್ತಾಳೆ. ನಾವಿಬ್ರು ಕೂಡ ವರ್ಕ್ ಬಗ್ಗೆ ಒಂದ್ ಸ್ವಲ್ಪ ಡಿಸ್ಕಷನ್ ಮಾಡ್ತಾ ಇದೀವಿ, ಹಾಗಾಗಿ ಒಂದ್ ಸ್ವಲ್ಪ ವರ್ಕ್ ಹೋಗ್ತೀಯ ಅಂತಾನೆ. ಹೀಗಾಗಿ ನೈನಿಕ ಸೈಲೆಂಟ್ ಆಗಿ ರೂಮ್ ಇಂದ ಹೊರಗೆ ಬಂದ್ಬಿಡ್ತಾಳೆ. ಆನಂತರ ಕಲ್ಯಾಣ್ ನೈನಿಕ ಮೇಲೆ ಸಿಟ್ಟಾಗ್ತಾ, ಅಸಲ್ ನಿನ್ ಮ್ಯಾನರ್ಸೇ ಇಲ್ಲ, ಡೋರ್ ಅನ್ನ ನಾಕ್ ಮಾಡದೆ ರೂಮ್ ಒಳಗೆ ಯಾಕೆ ಬಂದೆ ಅಂತ ಬೈತಾ, ಹೇಳ್ಬೇಕಂದ್ರೆ ಅಸಲ್ ನೀನ್ ನನ್ನ ಹೆಂಡತಿನೇ ಅಲ್ಲ, ದಯವಿಟ್ಟು ನನ್ನ ಬಿಟ್ಟು ಹೊರಟೋಗ್ಬಿಡು ಅಂತಾನೆ. ಸೊ ಇದರಿಂದಾಗಿ
ಸೀನ್ ಕಟ್ ಮಾಡಿದ್ರೆ ಒಂದಿನ ಕಲ್ಯಾಣ್ ನೈನಿಕಾಳನ್ನ ಕರೆದುಕೊಂಡು ಒಂದು ಪಾರ್ಟಿಗೆ ಹೋಗ್ತಾನೆ. ಆಗ ಅಲ್ಲಿದ್ದಂತ ಹೀರೋಯಿನ್ ರೋನಿತಾ ನೈನಿಕಾ ಈ ಸಂದರ್ಭದಲ್ಲಿ ಒಂದು ಸಾಂಗ್ ಅನ್ನ ಆಡ್ತಾರೆ ಅಂತ ಅನೌನ್ಸ್ ಮಾಡ್ತಾಳೆ. ಆಗ ನೈನಿಕಾ ಇಲ್ಲ ನನ್ನಿಂದ ಸಾಂಗ್ ಆಡೋದಕ್ಕೆ ಆಗಲ್ಲ ಅಂತಾಳೆ. ಆದ್ರೆ ಅಲ್ಲಿದ್ದವರೆಲ್ಲರೂ ಕೂಡ ನೀವು ಸಾಂಗ್ ಅನ್ನ ಆಡ್ಲೇಬೇಕು ಅಂತ ಒತ್ತಾಯ ಮಾಡಿದ್ರಿಂದ ಏನು ಮಾಡಲಾಗದಂತ ನೈನಿಕಾ ತುಂಬಾ ಬ್ಯೂಟಿಫುಲ್ ಆಗಿ ಸಾಂಗ್ ಅನ್ನ ಆಡ್ತಾಳೆ. ಇನ್ನು ನೈನಿಕಾಳ ಸಿಂಗಿಂಗ್ ಅನ್ನ ಮೆಚ್ಚಿಕೊಂಡಂತಹ ಅಲ್ಲಿದ್ದವರೆಲ್ಲರೂ ಕೂಡ ಖುಷಿಯಿಂದ ಚಪ್ಪಾಳೆಗಳನ್ನ ತಟ್ತಾರೆ. ಆಮೇಲೆ ಕಾರಲ್ಲಿ ಮನೆಗೆ ಹೋಗ್ತಾ ಇರ್ಬೇಕಾದ್ರೆ ಕಲ್ಯಾಣ್ ನೈನಿಕಾಳನ್ನ ಬೈತಾ, ನೀನ್ ಆ ಪಾರ್ಟಿಯಲ್ಲಿ ಸಾಂಗ್ ಅನ್ನ ಆಡೋದಕ್ಕೆ ಹಾಕೋದೆ, ಸುಮ್ನೆ ನನ್ನ ಅಮಾನ ಮರ್ಯಾದೆಯನ್ನು ಹಾಳು ಮಾಡ್ದೆ ಅಂತಾನೆ. ಅದಕ್ಕೆ ನೈನಿಕಾ ಎಲ್ಲರೂ ಕೂಡ ಕೇಳಿದ್ರಿಂದ ಆಡ್ಲೇಬೇಕಾಯ್ತು ಅಂತಾಳೆ. ಆದ್ರೂ ಕೂಡ ಕಲ್ಯಾಣ್ ನೀನ್ ಆ ಪಾರ್ಟಿಯಲ್ಲಿ ಆಡ್ಲೇಬಾರ್ದಿತ್ತು ಅಂತ ಅವಳ ಮೇಲೆ ಸಿಟ್ಟಾಗ್ತಾನೆ. ಸೀನ್ ಕಟ್ ಮಾಡಿದ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನೈನಿಕಾ ಕಲ್ಯಾಣ್ ಮತ್ತು ಅವಳ ರಿಲೇಷನ್ಶಿಪ್ಗೆ 12 ವರ್ಷಗಳು ತುಂಬ್ತಾ ಇರೋದ್ರಿಂದ ಅದನ್ನ ಸೆಲೆಬ್ರೇಟ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾಳೆ. ಆದ್ರೆ ಅಷ್ಟರಲ್ಲಿ ಕಲ್ಯಾಣ್ ಮನೆಗೆ ಬಂದಂತ ರೋನಿತಾ, ನಮ್ಗೆ ಇವತ್ತು ಪ್ರೊಡ್ಯೂಸರ್ಸ್ ಜೊತೆ ಒಂದು ಇಂಪಾರ್ಟೆಂಟ್ ಆದಂತ ಮೀಟಿಂಗ್ ಇರೋದ್ರಿಂದ ನಾವು ಹೊರಡಲೇಬೇಕು ಅಂತಾಳೆ. ಆದ್ರೆ ನೈನಿಕಾ ಮಾತ್ರ ಇವತ್ತು ನಮ್ಮಿಬ್ಬರ ರಿಲೇಷನ್ಶಿಪ್ ಡೇ ಆಗಿರೋದ್ರಿಂದ ನಾವು ಅದನ್ನ ಸೆಲೆಬ್ರೇಟ್ ಮಾಡಬೇಕು, ಹಾಗಾಗಿ ಇವತ್ತು ಕಲ್ಯಾಣ್ ಬರೋದಕ್ಕಾಗಲ್ಲ ಅಂತಾಳೆ. ಆದ್ರೆ ರೋನಿತಾ ಮಾತ್ರ ನೋಡಿ ಅದೆಲ್ಲ ಮಾಡೋದಕ್ಕಾಗಲ್ಲ, ನಾವಿವತ್ತು ಮೂವಿ ಬಗ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿ ಮಾತಾಡ್ಲೇಬೇಕು ಅಂತ ಹೇಳಿ ಕಲ್ಯಾಣನ್ನ ಅಲ್ಲಿಂದ ಕರೆದುಕೊಂಡು ಹೊರಟು ಹೋಗ್ತಾಳೆ. ಇನ್ನು ಈ ಕಡೆ ಶಾಂತಿ ಮತ್ತು ಕೃಷ್ಣ ಇಂಟಿಮೇಟ್ ಆಗ್ತಾ ಇರ್ತಾರೆ. ಆ ಟೈಮಲ್ಲಿ ರೂಮ್ ಒಳಗೆ ಬಂದಂತಹ ಆರ್ಕೆ ಹೆಚ್ಚಿ ಅದೆಲ್ಲವನ್ನು ಕೂಡ ನೋಡಿ ಕೂಗಾಡ್ತಾ ಇರ್ತಾರೆ. ನಿನ್ನ ಅಣ್ಣನ ಹೆಂಡತಿ ಜೊತೆಯಲ್ಲಿ ಈ ತರ ಎಲ್ಲ ಮಾಡ್ತೀಯ ಅಂತ ಶಾಂತಿ ಮತ್ತು ಕೃಷ್ಣ ಇಬ್ಬರನ್ನು ಕೂಡ ಬೈತಾ ಇರ್ತಾರೆ. ಅಂಡ್ ಅದೇ ಟೈಮಲ್ಲಿ ಆರ್ಕೆ ಅಲ್ಲಿಗೆ ಬರ್ತಾನೆ. ಆಗ ಆರ್ಕೆ ಹೆಜ್ಜಿ ಮಾತಾಡ್ತಾ, ನಿಮ್ಮ ಅಮ್ಮನನ್ನ ಈ ತಕ್ಷಣ ಈ ಮನೆಯಿಂದ ಹೊರಟೋಗೋದಕ್ಕೆ ಹೇಳು, ಇಲ್ಲದೆ ಹೋದ್ರೆ ನಾನೇ ಅವಳನ್ನ ಕುತ್ತಿಗೆ ಹಿಡಿದು ಮನೆಯಿಂದ ಆಚೆ ತಳ್ತೀನಿ ಅಂತಾರೆ. ಹಾಗೇನೆ ತನ್ನ ಚಿಕ್ಕ ಮಗ ಕೃಷ್ಣನ ಜೊತೆ ಮಾತಾಡ್ತಾ, ನಾನು ನಿಂಗೆ ಒಂದೊಳ್ಳೆ ಹುಡುಗಿಯನ್ನು ನೋಡಿ ಮದುವೆ ಮಾಡಿಸ್ತೀನಿ ಅಂತಾರೆ. ಆದ್ರೆ ಅದನ್ನ ಕೇಳಿದಂತ ಕೃಷ್ಣ, ನಾನು ಅತ್ತಿಗೆಯನ್ನೇ ಮದುವೆ ಆಗ್ಬಿಡ್ತೀನಿ ಅಂತಾನೆ. ಹಾಗೇನೆ ಆರ್ಕೆ ಕಡೆ ತಿರುಗಿ, ನೀನ್ ಇನ್ಮೇಲಿಂದ ನನ್ನನ್ನ ಡ್ಯಾಡಿ ಅಂತ ಕರಿಬೇಕು ಅಂತಾನೆ. ಅದಕ್ಕೆ ಆರ್ಕೆ ತುಂಬಾ ಕೋಪದಿಂದ, ನನಗೆ ಮನೆಯಲ್ಲಿ ಇರೋರಂದ್ರೆ ತುಂಬಾನೇ ಅಸಹ್ಯ, ನಾನು ಇನ್ನೇನು ಕೆಲವೇ ದಿನಗಳಲ್ಲಿ ಈ ಮನೆಯಿಂದ ಹೊರಟು ಹೋಗ್ತೀನಿ, ಆಮೇಲೆ ಯಾವತ್ತು ಕೂಡ ಈ ಮನೆ ಕಡೆ ತಲೆ ಹಾಕೋದಿಲ್ಲ ಅಂತೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ. ಇನ್ನು ಈ ಕಡೆ ಕಲ್ಯಾಣ್ ನೈಟ್ ಮನೆಗೆ ಬಂದು ರೋನಿತಾ ಜೊತೆ ಫೋನಲ್ಲಿ ಮಾತಾಡ್ತಾ ಇರ್ತಾನೆ. ಆಗ ನೈನಿಕಾಗೆ ಡೌಟ್ ಬಂದು ರೋನಿತಾಗೆ ಕಾಲ್ ಮಾಡ್ತಾಳೆ. ಆದ್ರೆ ನೈನಿಕಾಳ ಫೋನ್ ಬಿಸಿ ಬರ್ತಾ ಇದ್ದಿದ್ದರಿಂದ ಕಲ್ಯಾಣ್ ಅವಳ ಜೊತೆಯಲ್ಲೇ ಮಾತಾಡ್ತಾ ಇದ್ದಾನೆ ಅನ್ನೋದನ್ನ ಕನ್ಫರ್ಮ್ ಮಾಡಿಕೊಳ್ತಾಳೆ. ಆದ್ರೆ ಆಮೇಲೆ ಆ ವಿಷಯವನ್ನ ತಿಳ್ಕೊಂಡಂತಹ ಕಲ್ಯಾಣ್, ಏ ನೀನು ನಮ್ಮ ಮೇಲೆ ಸ್ಪೈ ಮಾಡ್ತೀಯ, ಒಂದ್ ವೇಳೆ ನೀನು ನಿನ್ನ ಲಿಮಿಟ್ಸ್ ನಲ್ಲಿ ಇರದೆ ಹೋದ್ರೆ ನಮ್ಮಿಬ್ಬರ ರಿಲೇಷನ್ಶಿಪ್ ಕಟ್ಟಾಗಿ ಹೋಗುತ್ತೆ ಅಂತಾನೆ. ಅದಕ್ಕೆ ನೈನಿಕಾ, ಹಾಗಾದ್ರೆ ನೀನು ನನ್ನನ್ನು ಬಿಟ್ಟು ಅವಳ ಜೊತೆಯಲ್ಲಿ ಹೋಗಿರ್ತೀಯ ಅಂತ ಕೇಳ್ತಾಳೆ. ಅದಕ್ಕೆ ಕಲ್ಯಾಣ್, ಹೌದು ನಾನು ಅವಳ ಜೊತೆಯಲ್ಲಿ ಹೋಗಿರ್ತೀನಿ, ಹಾಗೇನೆ ಈ ಮನೆಯಿಂದಲೂ ಕೂಡ ಹೊರಟೋಗ್ಬೇಕಂತಿದ್ದೀನಿ ಅಂತ ಹೇಳ್ತಾನೆ. ಆದ್ರೆ ಅದನ್ನ ಕೇಳಿದಂತ ನೈನಿಕಾ, ಕಲ್ಯಾಣ್ ಆತರೆಲ್ಲ ಮಾಡೋದಕ್ಕೆ ಹೋಗ್ಬೇಡ, ನಾನು ನಿನಗೋಸ್ಕರ ನನ್ನನ್ನು ಸಾಕಿ ಮುದ್ದಿನಿಂದ ಬೆಳೆಸಿದ್ದಂತಹ ನನ್ನ ಫಾದರನ್ನೇ ಬಿಟ್ಟು ಬಂದ್ಬಿಟ್ಟೆ, ಅಷ್ಟೇ ಅಲ್ಲ ಅವರು ಸಾಯುವ ಕೊನೆಗಳಿಗೆವರೆಗೂ ನನ್ನನ್ನು ಕ್ಷಮಿಸಲೇ ಇಲ್ಲ, ಹಾಗಾಗಿ ದಯವಿಟ್ಟು ನನ್ನನ್ನು ಬಿಟ್ಟು ಹೋಗ್ಬೇಡ, ಯಾಕಂದ್ರೆ ನಾನು ನಿನ್ನ ತುಂಬಾ ಲವ್ ಮಾಡ್ತಾ ಇದ್ದೀನಿ, ನಿನ್ನ ಜೊತೆಯಲ್ಲೇ ಲೈಫ್ ಪೂರಾ ಇರ್ಬೇಕು ಅನ್ಕೊಳ್ತಾ ಇದ್ದೀನಿ. ಇನ್ನು ಹೇಳ್ಬೇಕಂದ್ರೆ ಇಷ್ಟೊಂದು ದೊಡ್ಡ ಮನೆಯಲ್ಲಿ ನಾನೊಬ್ಬಳೇ ಒಬ್ಬಂಟಿಯಾಗಿ ಬದುಕಲಾರೆ ಅಂತಾಳೆ. ಆದ್ರೆ ಕಲ್ಯಾಣ್ ಮಾತ್ರ ಅವಳ ಮಾತುಗಳನ್ನ ಲೆಕ್ಕಕ್ಕೆ ತೆಗೆದುಕೊಳ್ಳದೆ ರೋನಿತಾ ಹತ್ರಕ್ಕೆ ಹೊರಟು ಹೋಗ್ತಾನೆ. ಆಮೇಲೆ ಕಲ್ಯಾಣ್ ರೋನಿತಾ ಜೊತೆಯಲ್ಲೇ ಬೆಡ್ ಅನ್ನ ಶೇರ್ ಮಾಡ್ಕೊಳ್ತಾ ರೋನಿತಾಳನ್ನ ಇನ್ಮೇಲಿಂದ ನೀನು ನನಗೆ ಕಮಿಟೆಡ್ ಅಂತ ಕೇಳ್ತಾನೆ. ಅದಕ್ಕೆ ರೋನಿತಾ, ಇಲ್ಲ ನನ್ನ ಫಿಯಾನ್ಸೆ ಅಬ್ರಾಡ್ ನಲ್ಲಿದ್ದಾನೆ, ಇನ್ನೂ ಅವನು ಬರೋದಕ್ಕೆ ತುಂಬಾ ದಿನಗಳಾಗುತ್ತೆ, ಹಾಗಾಗಿ ಅಲ್ಲಿವರೆಗೂ ಕೂಡ ನನಗೆ ಇಷ್ಟವಾಗುವಂತ ವ್ಯಕ್ತಿಗಳ ಜೊತೆ ಎಂಜಾಯ್ ಮಾಡ್ಬೇಕು ಅನ್ಕೊಂಡು ನಿನ್ ಜೊತೆಯಲ್ಲಿ ಇದ್ದೀನಿ ಅಂತ ಹೇಳ್ತಾಳೆ. ಮತ್ತೊಂದ್ ಕಡೆ ಅತಿಥಿ ನೈನಿಕಾ ಜೊತೆ ಮಾತಾಡ್ತಾ, ನಿನ್ನ ಹಸ್ಬೆಂಡ್ ಅನ್ನ ಈಗಿಂದೀಗ್ಲೇ ಮರ್ತೋಗ್ಬಿಡು, ಯಾಕಂದ್ರೆ ನೀನ್ ಬೇಕಂದ್ರೆ ಅವನಗವನೇ ನಿನ್ನ ಹತ್ರಕ್ಕೆ ಬರ್ಬೇಕು, ಆದ್ರೆ ನೀನು ಗೋಳಾಡಿ ಬೇಳಾಡಿ ಕರೆಯೋದ್ರಿಂದ ಬರೋದ್ರಲ್ಲಿ ಏನು ಅರ್ಥವಿಲ್ಲ ಅಂತಾಳೆ. ಅದಕ್ಕೆ ನೈನಿಕಾ, ಇಲ್ಲ ಇನ್ಮೇಲಿಂದ ಕಲ್ಯಾಣ್ ನನ್ನ ಹತ್ರಕ್ಕೆ ಬರೋದಿಲ್ಲ, ಯಾಕಂದ್ರೆ ರೋನಿತಾ ಅವನನ್ನು ಚೆನ್ನಾಗಿ ಟ್ರ್ಯಾಪ್ ಮಾಡಿಬಿಟ್ಟಿದ್ದಾಳೆ ಅಂತಾಳೆ. ಅದಕ್ಕೆ ಅತಿಥಿ, ಈ ಗಂಡಸರೆಲ್ಲ ಈಗೇನೆ ಚೀಟ್ ಮಾಡ್ತಾನೆ ಇರ್ತಾರೆ, ಹಾಗಾಗಿ ನೀನು ಅವನಿಗೆ ಡಿವೋರ್ಸ್ ಕೊಟ್ಬಿಡು ಅಂತಾಳೆ. ಆದ್ರೆ ನೈನಿಕಾ ಮಾತ್ರ, ಕಲ್ಯಾಣ್ ಆರ್ಟ್ಫುಲ್ ಆಗಿ ರೋನಿತಾ ಹತ್ರ ಇದಾನೆ ಅಂತ ನನಗನ್ಸೋದಿಲ್ಲ, ಆ್ಯಂಡ್ ನಾನು ಅವನಿಗೆ ಡಿವೋರ್ಸ್ ಅನ್ನು ಕೂಡ ಕೊಡೋದಕ್ಕಾಗಲ್ಲ, ಯಾಕಂದ್ರೆ ನಮ್ಮಿಬ್ಬರಿಗೂ ಕೂಡ ಅಧಿಕೃತವಾಗಿ ಮ್ಯಾರೇಜ್ ಆಗಿಲ್ಲ ಅಂತಾಳೆ. ಆಮೇಲೆ ನೈನಿಕಾ ಕಲ್ಯಾಣ್ಗೆ ಕಾಲ್ ಮಾಡಿ ಮಾತಾಡ್ಬೇಕು ಅಂದ್ಕೊಂತಾಳೆ. ಆದ್ರೆ ಅದೇ ಟೈಮಲ್ಲಿ ಯಾರಕ್ಕೆ ಅವಳಿಗೆ ಕಾಲ್ ಮಾಡ್ತಾನೆ. ಇನ್ನು ಅವನ ಫೋನ್ ಅನ್ನ ರಿಸೀವ್ ಮಾಡಿದಂತ ನೈನಿಕಾ, ನೀನ್ ಯಾವಾಗ್ಲೂ ನನಗೆ ಯಾಕೆ ಕಾಲ್ ಮಾಡಿ ತಲೆ ತಿಂತೀಯ ಅಂತ ಬೈದು ಕಾಲ್ ಕಟ್ ಮಾಡ್ತಾಳೆ. ಆ ನಂತರ ಅವಳು ಮತ್ತೆ ಕಲ್ಯಾಣ್ಗೆ ಕಾಲ್ ಮಾಡಿದ್ರೆ ಆ ಕಾಲ್ ಅನ್ನ ರೋನಿತಾ ರಿಸೀವ್ ಮಾಡ್ತಾಳೆ. ಕಲ್ಯಾಣ್ ಶೂಟಿಂಗ್ ಅಲ್ಲಿ ತುಂಬಾ ಬಿಸಿ ಆಗಿದ್ದಾನೆ, ಹಾಗಾಗಿ ನೀನ್ ಯಾವಾಗಂದ್ರೆ ಅವಾಗ ಕಾಲ್ ಮಾಡಿ ಅವನನ್ನ ಡಿಸ್ಟರ್ಬ್ ಮಾಡ್ಬೇಡ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ. ಇನ್ನು ಅದೆಲ್ಲವನ್ನು ಕೂಡ ನೋಡಿದಂತ ಕಲ್ಯಾಣ್ ರೋನಿತಾ ಹತ್ರ ಮಾತಾಡ್ತಾ, ನನ್ನ ಫೋನ್ ಕಾಲ್ ಅನ್ನ ನೀನ್ ಯಾಕೆ ರಿಸೀವ್ ಮಾಡ್ದೆ, ಹೇಳ್ಬೇಕಂದ್ರೆ ನನ್ನ ಪ್ರೈವೇಸಿ ಮೇಲೆ ನಿನ್ಗೆ ಯಾವುದೇ ರೈಟ್ಸ್ ಇಲ್ಲ ಅಂತ ಹೇಳಿ ಅವಳ ಮೇಲೆ ರೇಗಾಡ್ತಾನೆ. ಆದ್ರೆ ರೋನಿತಾ ಮಾತ್ರ ಏನು ತಲೆ ಕೆಡಿಸಿಕೊಳ್ಳದೆ, ನನ್ನಿಷ್ಟ ನನ್ನ ಫೋನ್ ರಿಸೀವ್ ಮಾಡ್ತೀನಿ, ನಿನ್ನಿಂದ ಏನ್ ಮಾಡ್ಕೊಳಕಾಗುತ್ತೋ ಮಾಡ್ಕೊ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾಳೆ. ಮತ್ತೊಂದ್ ಕಡೆ ಆರ್ಕೆ ಮದರ್ ಶಾಂತಿ ಪ್ರೆಗ್ನೆಂಟ್ ಆಗ್ಬಿಟ್ಟಿರ್ತಾಳೆ. ಇನ್ನು ಆ ಬಗ್ಗೆ ಗೊತ್ತಾದಂತಹ ಆರ್ಕೆ ಹೆಚ್ಚಿ ಜಗಳ ಮಾಡ್ತಾ, ನಿನ್ನಿಂದಾಗಿ ಮನೆಯ ಗೌರವ ಮರ್ಯಾದೆ ಎಲ್ಲವೂ ಕೂಡ ಹಾಳಾಗಿ ಹೋಯ್ತು, ಏನೇ ಆದ್ರೂ ಕೂಡ ನಾನು ನಿಮ್ಮಿಬ್ಬರು ಮದುವೆಗೆ ಒಪ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಮತ್ತೊಂದ್ ಕಡೆ ಅದೆಲ್ಲವನ್ನು ಕೂಡ ತಿಳ್ಕೊಂಡಂತಹ ಆರ್ಕೆ ಕೂಡ ತನ್ನ ಮದರ್ ಅನ್ನ ತುಂಬಾ ಚೀಪ್ ಆಗಿ ನೋಡ್ತಾ ಇರ್ತಾನೆ. ಸೀನ್ ಕಟ್ ಮಾಡಿದ್ರೆ ಶೂಟಿಂಗ್ ಸ್ಪಾಟ್ ಅಲ್ಲಿ ರೋನಿತಾ ಡೈಲಾಗ್ ಗಳನ್ನ ಸರಿಯಾಗಿ ಹೇಳೋದಿಲ್ಲ, ಅಂಡ್ ಅದನ್ನ ನೋಡಿದಂತ ಕಲ್ಯಾಣ್ ಎಲ್ಲರ ಮುಂದೆ ಕೂಡ ರೋನಿತಾಳನ್ನ ಕೆಟ್ಟದಾಗಿ ಬೈತಾನೆ.
ಸೀನ್ ಕಟ್ ಮಾಡಿದ್ರೆ ರೋನಿತಾಳ ರೂಮ್ಗೆ ಬಂದಂತಹ ಕಲ್ಯಾಣ್ ಅವಳ ಹತ್ರ ಸಾರಿ ಕೇಳ್ತಾನೆ. ಆದರೆ ರೋನಿತಾ ಮಾತ್ರ ತುಂಬಾ ಕೋಪದಲ್ಲಿ ಇರ್ತಾಳೆ. ಆದರೆ ಅದೇ ಟೈಮಲ್ಲಿ ನೈನಿಕಾ ಕಲ್ಯಾಣ್ಗೆ ಕಾಲ್ ಮಾಡಿ, ಇವತ್ತು ನನ್ನ ಬರ್ತಡೇ, ಹಾಗಾಗಿ ನಿನ್ನ ಜೊತೆಯಲ್ಲಿ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೇಕಂತಿದ್ದೀನಿ, ಬೇಗ ಮನೆಗೆ ಬಾ ಅಂತ ಕರೀತಾಳೆ. ಆಗ ಕಲ್ಯಾಣ್ ಗ್ಯಾರಂಟಿ ನಾನು ರಾತ್ರಿ ಮನೆಗೆ ಬರ್ತೀನಿ ಅಂತೇಳಿ ಅವಳಿಗೆ ಪ್ರಾಮಿಸ್ ಮಾಡ್ತಾನೆ. ಆದರೆ ರೋನಿತಾ ಮಾತ್ರ ಕಲ್ಯಾಣ್ನನ್ನ ಅಲ್ಲಿಂದ ಹೋಗೋದಕ್ಕೆ ಬಿಡೋದಿಲ್ಲ. ಅದಕ್ಕೆ ಕಲ್ಯಾಣ್ ನಾನು ನೈನಿಕಾಗೆ ಪ್ರಾಮಿಸ್ ಮಾಡಿದ್ದೀನಿ, ಸೊ ಹಾಗಾಗಿ ನಾನು ಹೋಗ್ಲೇಬೇಕು ಅಂತಾನೆ. ಆದರೆ ಇದರಿಂದಾಗಿ ವಿಪರೀತ ಸಿಟ್ಟಾಗಿ ಹೋದಂಥ ರೋನಿತಾ, ನಿನ್ನ ಸಿನಿಮಾ ಕೆರಿಯರ್ ನನ್ನ ಕೈಲಿದೆ, ಒಂದು ವೇಳೆ ನೀನು ನನ್ನ ಮಾತು ಮೀರಿ ಹೋಗೋದೇ ಆದರೆ ಮತ್ತೆ ನಿನಗೆ ಈ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಫ್ಯೂಚರ್ ಇರೋದಿಲ್ಲ ಅಂತಾಳೆ. ಸೊ ಇದರಿಂದಾಗಿ ಕಲ್ಯಾಣ್ ಏನು ಕೂಡ ಮಾಡಲಾಗದೆ ನೈನಿಕಾಗೆ ಸಾರಿ ಅಂತ ಮೆಸೇಜ್ ಸೆಂಡ್ ಮಾಡ್ತಾನೆ. ಮತ್ತೊಂದು ಕಡೆ ನೈನಿಕಾ ಕಲ್ಯಾಣ್ ಮನೆಗೆ ಬರ್ತಾನೆ ಅಂತ ತುಂಬಾ ಹ್ಯಾಪಿಯಾಗಿ ಇರ್ತಾಳೆ, ಆದರೆ ಕಲ್ಯಾಣ್ ಸಾರಿ ಅಂತ ಮೆಸೇಜ್ ಕಳಿಸಿದ್ದರಿಂದ ತುಂಬಾ ಡಲ್ ಆಗಿ ಹೋಗ್ತಾಳೆ. ಆದರೆ ಅದೇ ಸಂದರ್ಭದಲ್ಲಿ ಆರ್ಕೆ ನೈನಿಕಾಳ ಮನೆಗೆ ಬರ್ತಾನೆ. ಡಲ್ ಆಗಿರುವಂತಹ ನೈನಿಕಾಳನ್ನ ನೋಡಿ ಬೇಗ ರೆಡಿಯಾಗಿ ಬರ್ತ್ಡೇನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋಣ ಅಂತಾನೆ. ಆಗ ನೈನಿಕಾ ಅದೆಲ್ಲ ಏನೂ ಬೇಡ ಅಂತಾಳೆ. ಆದ್ರೆ ಆರ್ಕೆ ತುಂಬಾನೇ ರಿಕ್ವೆಸ್ಟ್ ಮಾಡಿದ್ದರಿಂದ ನೈನಿಕಾ ಬ್ಯೂಟಿಫುಲ್ ಆಗಿ ರೆಡಿ ಆಗ್ತಾಳೆ. ಸೊ ಹೀಗೆ ಅವರಿಬ್ಬರು ಕೂಡ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ತಾರೆ. ಹ್ಯಾಂಡ್ ಆಗಿ ಅವರೊಳಗಿನ ಕೋರಿಕೆಗಳು ಕೇರಳಿ ಕೇರಳಿ ಎಲ್ಲವನ್ನ ಮರೆತು ಇಂಟಿಮೇಟ್ ಆಗ್ತಾರೆ. ಸೀನ್ ಕಟ್ ಮಾಡಿದ್ರೆ ನೆಕ್ಸ್ಟ್ ಡೇ ನೈನಿಕಾ ಮತ್ತು ಆರ್ಕೆ ಶಾಪಿಂಗ್ ಅಂತ ಹೋಗ್ತಾರೆ. ಆಗ ಅಲ್ಲಿದ್ದಂತ ಜೆಸಿಕಾ ಆರ್ಕೆಯನ್ನ ನೋಡಿ, ಆರ್ಕೆ ನೀನು ತುಂಬಾ ಬದಲಾಗ್ಬಿಟ್ಟಿದ್ಯಾ, ಹ್ಯಾಂಡ್ ತುಂಬಾ ಹ್ಯಾಂಡ್ಸಮ್ ಆಗಿ ಕೂಡ ಕಾಣಿಸ್ತಾ ಇದೀಯಾ, ಹಾಗಾಗಿ ಇಬ್ರು ಕಾಫಿಗೆ ಹೋಗೋಣ ಅಂತಾಳೆ. ಸೊ ಇದರಿಂದಾಗಿ ಆರ್ಕೆ ನೈನಿಕಾಳನ್ನ ಅಲ್ಲೇ ಬಿಟ್ಟು ಜೆಸಿಕಾ ಜೊತೆಯಲ್ಲೇ ಹೊರಟು ಹೋಗ್ತಾನೆ. ಸೊ ಇದರಿಂದಾಗಿ ಮತ್ತೆ ಒಪ್ಪಂಟಿಯಾಗಿ ಫೀಲ್ ಆದಂತಹ ನೈನಿಕಾ ಕಲ್ಯಾಣ್ ಹತ್ರಕ್ಕೆ ಹೋಗ್ತಾಳೆ. ಹ್ಯಾಂಡ್ ನೀನು ಇಲ್ದೆ ಹೋದ್ರೆ ನನ್ನಿಂದ ಬದುಕೋದಕ್ಕೆ ಆಗೋದಿಲ್ಲ ಅಂತ ಅವನನ್ನು ರಿಕ್ವೆಸ್ಟ್ ಮಾಡ್ತಾಳೆ. ಆದರೆ ಕಲ್ಯಾಣ್ ಮಾತ್ರ ನೈನಿಕಾ ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರು ಕೂಡ ಒಪ್ಪಿಕೊಳ್ಳದೆ ನನ್ನಿಂದ ಮನೆಗೆ ಬರೋದಕ್ಕಾಗಲ್ಲ, ಹಾಗಾಗಿ ನೀನು ಒಬ್ಬಂಟಿಯಾಗಿ ಬದುಕೋದನ್ನೇ ಅಭ್ಯಾಸ ಮಾಡ್ಕೊ ಅಂತ ಹೇಳ್ತಾನೆ. ಇದರಿಂದಾಗಿ ನೈನಿಕಾ ಏನು ಕೂಡ ಮಾಡಲಾಗದೆ ಅಲ್ಲಿಂದ ಹೊರಟು ಹೋಗ್ತಾಳೆ. ಆನಂತರ ತುಂಬಾ ಆಲೋಚನೆಗಳನ್ನು ಮಾಡಿ ಈ ಊರನ್ನೇ ಬಿಟ್ಟು ದೂರ ಎಲ್ಲಿಗಾದ್ರೂ ಹೊರಟೋಗಿ ಬಿಡಬೇಕು ಅಂತ ಡಿಸೈಡ್ ಆಗ್ತಾಳೆ. ಹಾಗ ಅತಿಥಿ ಅವಳ ಹತ್ರ ಮಾತಾಡ್ತಾ, ನೀನು ನಿನ್ನ ಲೈಫ್ ಅಲ್ಲಿ ಬರುವಂತ ಯಾವುದೇ ಸಿಚುವೇಶನ್ ಗಳನ್ನಾದ್ರೂ ಫೇಸ್ ಮಾಡ್ತಾ ಮುಂದಕ್ಕೆ ಹೋಗು, ಅದ್ ಬಿಟ್ಟು ಅವುಗಳಿಂದ ದೂರಕ್ಕೆ ಓಡೋಗ್ಬೇಡ ಅಂತ ಹೇಳ್ತಾಳೆ. ಅದಕ್ಕೆ ನೈನಿಕಾ ಅತಿಥಿಯ ಮಾತುಗಳನ್ನ ಕೇಳದೆ, ನಾನು ಕೂಡ ಎಲ್ಲವನ್ನೂ ಕೂಡ ಫೇಸ್ ಮಾಡೋದಕ್ಕೆ ತುಂಬಾ ಟ್ರೈ ಮಾಡಿದೆ, ಆದ್ರೆ ನನ್ನಿಂದ ಆಗ್ತಾ ಇಲ್ಲ, ಹಾಗಾಗಿ ನಾನು ಇಲ್ಲಿಂದ ಹೊರಟೋಗ್ತೀನಿ ಅಂತಾಳೆ. ಆಗ ಅತಿಥಿ ಮಾತಾಡ್ತಾ, ನಾಳೆ ಕಲ್ಯಾಣ್ ಡೈರೆಕ್ಷನ್ ಮಾಡಿರುವಂತ ಮೂವಿ ರಿಲೀಸ್ ಇದೆ, ಅವನ್ ನಿನ್ನ ಇನ್ವೈಟ್ ಮಾಡ್ಲಿಲ್ವಾ ಅಂತ ಕೇಳ್ತಾಳೆ. ಅದಕ್ಕೆ ನೈನಿಕಾ, ನನಗೀಗ ಅದೆಲ್ಲವೂ ಕೂಡ ಅನವಶ್ಯಕ ಅಂತಾಳೆ. ಸೊ ನೆಕ್ಸ್ಟ್ ಡೇ ಕಲ್ಯಾಣ್ ಒಬ್ಬ ಯುವತಿಯ ಜೊತೆ ಮಾತಾಡ್ತಾ, ನೀನು ನಿನ್ನ ಪ್ರೊಫೈಲ್ ಅನ್ನ ನನಗೆ ಕಳಿಸ್ಕೊಡು, ಅದೆಲ್ಲವನ್ನೂ ಕೂಡ ನೋಡಿ ಒಂದ್ ವೇಳೆ ಕ್ಯಾರೆಕ್ಟರ್ಸ್ ಇದ್ರೆ ನಿನಗೆ ಕಾಲ್ ಮಾಡ್ತೀನಿ ಅಂತಾನೆ. ಆದ್ರೆ ಅದೇ ಟೈಮಲ್ಲಿ ಅಲ್ಲಿಗೆ ಬಂದಂತಹ ರೋನಿತಾ ಕಲ್ಯಾಣ್ ಜೊತೆ ಮಾತಾಡ್ತಾ ಇದ್ದಂತ ಯುವತಿಯನ್ನ ಹೊಡೆದು, ಹುಡುಗಿಯರಿಗೆ ಸಿನಿಮಾ ಆಫರ್ಗಳನ್ನ ಕೊಡ್ತಾ ಇದ್ದೀನಿ ಅಂತ ಅವರನ್ನ ಯೂಸ್ ಮಾಡ್ಕೊಳ್ತಾ ಇದೆ ಅಂತ ಅವರ ಮೇಲೆ ಚೆನ್ನಾಗಿ ಕೂಗಾಡ್ತಾಳೆ. ಹ್ಯಾಂಡ್ ರೋನಿತಾ ಮೊದಲೇ ಪ್ಲಾನ್ ಮಾಡಿ ಮೀಡಿಯಾಗಳನ್ನ ಅಲ್ಲಿಗೆ ಕರೆಸಿದ್ದರಿಂದ ಈ ಎಲ್ಲ ವಿಚಾರಗಳು ಕೂಡ ಮೀಡಿಯಾದಲ್ಲಿ ಪ್ರಸಾರವಾಗಿ ಹೋಗ್ತವೆ. ಸೊ ಇದರಿಂದಾಗಿ ಪೊಲೀಸರು ಕಲ್ಯಾಣ್ ಅನ್ನ ಅರೆಸ್ಟ್ ಮಾಡ್ತಾರೆ. ಇನ್ನು ಇದೆಲ್ಲವನ್ನು ಕೂಡ ನೋಡಿದಂತ ನೈನಿಕಾ ಅತಿಥಿ ಜೊತೆ ಮಾತಾಡ್ತಾ, ಕಲ್ಯಾಣ್ ಆ ತರದ ವ್ಯಕ್ತಿ ಏನಲ್ಲ, ರೋನಿತಾ ಬೇಕಂತಲೇ ಡ್ರಾಮಾ ಮಾಡಿ ಅವನನ್ನ ಈ ಕೇಸಲ್ಲಿ ಫಿಕ್ಸ್ ಮಾಡಿಸಿದಳೆ. ಸೊ ಹಾಗಾಗಿ ಹೇಗಾದ್ರೂ ಮಾಡಿ ನೀನೇ ಅವನನ್ನ ಜೈಲಿಂದ ಹೊರಗೆ ಕರ್ಕೊಂಡು ಬರ್ಬೇಕು ಅಂತ ಹೇಳ್ತಾಳೆ. ಹೀಗಾಗಿ ಅತಿಥಿ, ಸರಿ ಹಾಗಾದ್ರೆ ನಾನು ಕಲ್ಯಾಣ್ ಹತ್ರ ಮಾತಾಡ್ತೀನಿ ಅಂತ ಹೇಳಿ ಹೋಗ್ತಾಳೆ. ಆನಂತರ ಅವಳು ಆ ಕೇಸ್ ಎಲ್ಲವನ್ನು ಕೂಡ ಕಂಪ್ಲೀಟ್ ಆಗಿ ಸ್ಟಡಿ ಮಾಡಿ ರೋನಿತಾ ಮಾಡಿರುವಂತಹ ಅಲಿಗೇಷನ್ ಗಳೆಲ್ಲವೂ ಕೂಡ ರಾಂಗ್ ಅಂತ ಕೋರ್ಟ್ ಅಲ್ಲಿ ಪ್ರೂವ್ ಮಾಡ್ತಾಳೆ. ಸೊ ಇದರಿಂದಾಗಿ ಕೋರ್ಟ್ ಕಲ್ಯಾಣ್ ಅನ್ನ ರಿಲೀಸ್ ಮಾಡಿ ಕಳಿಸುತ್ತೆ. ಸೊ ಇಲ್ಲಿಗೆ ಈ ಫ್ಲಾಶ್ ಬ್ಯಾಕ್ ಕಂಪ್ಲೀಟ್ ಆಗುತ್ತೆ. ನಾವು ಸಿನಿಮಾದ ಆರಂಭದಲ್ಲಿ ನೋಡಿದಂತ ಸೀನ್ಗೆ ಸ್ಟೋರಿ ಶಿಫ್ಟ್ ಆಗುತ್ತೆ. ಆನಂತರ ಕಲ್ಯಾಣ್ ರಿಲೀಸ್ ಆದ ನಂತರ ನೈನಿಕಾಳನ್ನ ಮೀಟ್ ಮಾಡ್ತಾನೆ ಮತ್ತು ಅವರಿಬ್ಬರ ಲೈಫ್ ಅಲ್ಲಿ ನಡೆದಿದ್ದೆಲ್ಲಕ್ಕೂ ಕೂಡ ಸಾರಿ ಕೇಳಿ ಮತ್ತೆ ನಾವು ಈ ಮುಂಚಿನ ಹಾಗೇನೆ ನಾವಿಬ್ಬರು ರಿಲೇಶನ್ಶಿಪ್ ಅನ್ನ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾನೆ. ಆದ್ರೆ ನೈನಿಕಾ, ರೋನಿತಾ ನಿನಗೆ ಚೀಟ್ ಮಾಡಿದಾಳೆ ಆದ್ರಿಂದ ನನ್ನ ಹತ್ರ ಬಂದಿದೀಯಾ, ಇಲ್ದೇ ಹೋಗಿದ್ರೆ ನೀನು ಅವಳ ಹತ್ರನೇ ಇರ್ತಾ ಇದ್ದಲ್ವಾ, ಅದು ಅಲ್ಲದೆ ನೀನು ನನ್ನನ್ನ ಬಿಟ್ಟು ಹೋದ ನಂತರ ನಾನು ಆರ್ಕೆ ಜೊತೆಯಲ್ಲಿ ರಿಲೇಶನ್ಶಿಪ್ ಅಲ್ಲಿದ್ದೆ, ಆತ ಎಲ್ಲದಕ್ಕೂ ಕೂಡ ನನ್ನ ಮೇಲೆ ಡಿಪೆಂಡ್ ಆಗಿರ್ತಾ ಇದ್ದ, ಐ ಹ್ಯಾವ್ ಸಮ್ ಹ್ಯಾಪಿ ಮೂಮೆಂಟ್ಸ್ ವಿತ್ ಹಿಮ್ ಅಂತಾಳೆ. ಆಗ ಕಲ್ಯಾಣ್ ಮಾತಾಡ್ತಾ, ಲೈಫ್ ಅನ್ ಮೇಲೆ ಕೆಲವೊಂದು ರಿಲೇಶನ್ಶಿಪ್ ಗಳು ಬಂದು ಹೋಗ್ತಾನೆ ಇರ್ತವೆ, ಆದ್ರೆ ಅವುಗಳಲ್ಲಿ ಕೆಲವೊಂದು ಮಾತ್ರ ಲೈಫ್ ಟೈಮ್ ಇರ್ತವೆ, ಇನ್ನು ನಮ್ಮ ರಿಲೇಶನ್ಶಿಪ್ ಕೂಡ ಅಂತದ್ದೇ ಒಂದು, ಹಾಗಾಗಿ ನಾವು ಮತ್ತೆ ಹೊಸದಾಗಿ ಲೈಫ್ ಅನ್ನ ಶುರು ಮಾಡೋಣ ಅಂತಾನೆ. ಆದ್ರೆ ನೈನಿಕಾ ಮಾತ್ರ, ನಾನು ಈ ರಿಲೇಶನ್ಶಿಪ್ ಗಳಿಂದ ತುಂಬಾ ದೂರಕ್ಕೆ ಹೋಗಿ ಒಬ್ಬಂಟಿಯಾಗಿ ಬದುಕಬೇಕು ಅಂತ ಡಿಸೈಡ್ ಆಗಿದ್ದೀನಿ ಅಂತ ಹೇಳ್ತಾಳೆ. ಇದರಿಂದಾಗಿ ಕಲ್ಯಾಣ್ ಏನು ಕೂಡ ಮಾಡೋದಕ್ಕಾಗದೆ, ಸರಿ ಹೋಗ್ಲಿ ಕೆಲವೊಂದಷ್ಟು ದಿನಗಳನ್ನಾದ್ರೂ ನನ್ನ ಜೊತೆಯಲ್ಲಿ ಇದ್ದು ಹೋಗು, ಯಾಕಂದ್ರೆ ನಿನಗೆ ಒಬ್ಬಂಟಿಯಾಗಿರೋದಂದ್ರೆ ಭಯ ಅಲ್ವಾ ಅಂತಾನೆ. ಇನ್ನು ಅದನ್ನ ಕೇಳಿದಂತ ನೈನಿಕಾ, ಹೌದು ನೀನು ಹೊರಟೋದಾಗ ತುಂಬಾ ಭಯವಾಗ್ತಾ ಇತ್ತು, ಆದ್ರೆ ಈಗ ನನಗೆ ಆ ತರದ ಭಯ ಹೊರಟೋಗಿದೆ, ಹೇಳ್ಬೇಕಂದ್ರೆ ಮನುಷ್ಯರ ಜೊತೆ ಇರ್ಬೇಕಂದ್ರೇನೆ ಭಯ ಅನ್ಸುತ್ತೆ, ನಾನಿವತ್ತು ನೈಟ್ಗೆನೆ ಟ್ರೈನ್ ಟಿಕೆಟ್ ಅನ್ನ ಬುಕ್ ಮಾಡ್ಕೊಂಡಿದ್ದೀನಿ, ಹಾಗಾಗಿ ನಾನು ಇವತ್ತು ಹೋಗ್ಲೇಬೇಕು, ಇನ್ನು ನೀನು ನಿನ್ನ ಫ್ಯೂಚರ್ ಬಗ್ಗೆ ಫೋಕಸ್ ಮಾಡು, ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಬ್ಬ ದೊಡ್ಡ ಡೈರೆಕ್ಟರ್ ಆಗು, ಬೆಸ್ಟ್ ಆಫ್ ಲಕ್ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾಳೆ. ಸೊ ಹೀಗೆ ಈ ಸಿನಿಮಾ ಎಂಡ್ ಆಗಿ ಹೋಗುತ್ತೆ. ನಮಸ್ಕಾರ.